ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ತಪ್ಪದೇ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಸ್ಮಾರ್ಟ್ ಸರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದ ನಾವು ಇಪ್ಪತ್ನಾಲ್ಕು ಜೂನ್ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋ ನೋಡ್ತಾ ಹೋಗೋಣ ಈ ವಿಡಿಯೋನ ಆರಂಭ ಮಾಡೋದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿ ಕಾಣುತ್ತಾ ಇರುವಂತಹ ಬೆಲ್ ಲೈಕನ್ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋವನ್ನು ತಪ್ಪದೇ ಲೈಕ್ ಅನ್ನು ಕೊಡಿ ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ ಭಾರತದ ಮೊದಲ ಡಾರ್ಕ್ ಸ್ಕೈ ರಿಸರ್ವ್ ಎಲ್ಲಿ ಬರಲಿದೆ ವೇರ್ ವಿಲ್ ಇಂಡಿಯಾಸ್ ಫಸ್ಟ್ ಡಾರ್ಕ್ ಸ್ಕೈ ರಿಸರ್ವ್ ಕಮ್ ಅಪ್ ಉತ್ತರ ಆಪ್ಷನ್ ಎರಡು ಲಡಾಖ್ನಲ್ಲಿ ಬರಲಿದೆ ಲಡಾಖ್ನ ಹಾನ್ಲೆಯಲ್ಲಿರುವಂತಹ ಚಾಂಗ್ ತಾಂಗ್ ವನ್ಯಜೀವಿ ಅಭಯಾರಣ್ಯದ ಭಾಗವು ಭಾರತದ ಮೊದಲ ಡಾರ್ಕ್ ಸ್ಕೈ ರಿಸರ್ವ್ ಆಗಲು ಸಿದ್ಧವಾಗಿದೆ ಈ ಸ್ಥಳವು ಖಗೋಳ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಚಟುವಟಿಕೆಗಳನ್ನು ಆಯೋಜನೆ ಮಾಡುತ್ತದೆ ಜೊತೆಗೆ ವಿಜ್ಞಾನದ ಮೂಲಕ ಸ್ಥಳೀಯ ಪ್ರವಾಸೋದ್ಯಮ ಮತ್ತು ಆರ್ಥಿಕತೆಗೆ ಉತ್ತೇಜನವನ್ನು ನೀಡುತ್ತದೆ ಹ್ಯಾಂಡ್ಲೆ ಡಾರ್ಕ್ ಸ್ಕೈ ರಿಸರ್ವ್ ಎಂದು ಘೋಷಣೆ ಮಾಡಿದ ನಂತರ ಸ್ಥಳೀಯ ಕೌನ್ಸಿಲ್ ಸದಸ್ಯರು ವಿಜ್ಞಾನಿಗಳೊಂದಿಗೆ ಒಟ್ಟಾಗಿ ರಾತ್ರಿಯ ಆಕಾಶವನ್ನು ಅನಗತ್ಯ ಬೆಳಕಿನ ಮಾಲಿನ್ಯ ಮತ್ತು ಪ್ರಕಾಶದಿಂದ ಸಂರಕ್ಷಿಸಲು ಕೆಲಸ ಮಾಡಲಿದ್ದಾರೆ ಆಮ್ಲಜನಕದ ಸಹಾಯವಿಲ್ಲದೆ ಅನ್ನಪೂರ್ಣ ಶಿಖರವನ್ನು ಏರಿದಂತಹ ಮೊದಲ ಭಾರತೀಯ ಪರ್ವತಾರೋಹಿ ಯಾರು ಹೂ ಇಸ್ ಇ ಫಸ್ಟ್ ಇಂಡಿಯನ್ ಮೌಂಟೇನಿಯರ್ ಟು ಕ್ಲೈಮ್ ಮೌಂಟ್ ಅನ್ನಪೂರ್ಣ ಪೀಕ್ ವಿದೌಟ್ ದಿ ಏಡ್ ಆಫ್ ಆಕ್ಸಿಜನ್ ಇರ ಉತ್ತರ ಆಪ್ಷನ್ ಮೂರು ಸ್ಕಲ್ ಜಾಂಗ್ ರಿಗ್ಜಿನ್ ಇತ್ತೀಚೆಗೆ ಪೂರಕ ಆಮ್ಲಜನಕ ಇಲ್ಲದೆ ಅನ್ನಪೂರ್ಣ ಶಿಖರವನ್ನ ಏರಿದಂತಹ ಮೊದಲ ಭಾರತೀಯ ಪರ್ವತಾರೋಹಿ ಎಂಬ ಹೆಗ್ಗಳಿಕೆಗೆ ಸ್ಕಲ್ ಜಾಂಗ್ ರಿಗ್ಜಿನ್ ಪಾತ್ರರಾಗಿದ್ದಾರೆ ಮೌಂಟ್ ಅನ್ನಪೂರ್ಣ ಎಂಬುದು ಉತ್ತರ ಮಧ್ಯ ನೇಪಾಳದ ಗಂಡಕಿ ಪ್ರಾಂತ್ಯದ ಅನ್ನಪೂರ್ಣ ಪರ್ವತ ಶ್ರೇಣಿಯಲ್ಲಿರುವಂತಹ ಒಂದು ಪರ್ವತವಾಗಿದೆ ಇದು ಸಮುದ್ರ ಮಟ್ಟದಿಂದ ಎಂಟು ಸಾವಿರದ ತೊಂಬತ್ತೊಂದು ಮೀಟರ್ ಎತ್ತರದಲ್ಲಿರುವಂತಹ ವಿಶ್ವದ ಹತ್ತನೇ ಅತಿ ಎತ್ತರದ ಪರ್ವತವಾಗಿದೆ ವಿಶ್ವದ ಎಂಟು ಸಾವಿರ ಮೀಟರ್ ಎತ್ತರದ ಶಿಖರಗಳಲ್ಲಿ ಅನ್ನಪೂರ್ಣ ಪರ್ವತವು ಅತ್ಯಂತ ಕಷ್ಟಕರವಾಗಿದೆ ಮತ್ತು ಈ ಶಿಖರದಲ್ಲಿ ಮರಣದ ದರ ಜಾಸ್ತಿ ಇರುವುದರಿಂದ ಇದನ್ನು ಕಿಲ್ಲರ್ ಮೌಂಟೇನ್ ಅಂತ ಕೂಡ ಕರೆಯುತ್ತಾರೆ ಎರಡು ಸಾವಿರದ ಇಪ್ಪತ್ತೆರಡರ ಕೋರ್ಸೆರಾ ಜಾಗತಿಕ ಕೌಶಲ್ಯ ವರದಿಯಲ್ಲಿ ಭಾರತವು ಎಷ್ಟನೇ ಸ್ಥಾನದಲ್ಲಿದೆ ವಾಟ್ ಈಸ್ ದಿ ರ್ಯಾಂಕ್ ಆಫ್ ಇಂಡಿಯಾ ಇನ್ ಕೋರ್ಸೆರಾ ಗ್ಲೋಬಲ್ ಸ್ಕಿಲ್ ರಿಪೋರ್ಟ್ ಟು ತೌಸಂಡ್ ಟ್ವೆಂಟಿ ಟು ಉತ್ತರ ಆಪ್ಷನ್ ಮೂರು ಅರವತ್ತೆಂಟನೇ ಸ್ಥಾನ ಇತ್ತೀಚೆಗೆ ಬಿಡುಗಡೆಯಾಗಿರುವಂತಹ ಎರಡು ಸಾವಿರದ ಇಪ್ಪತ್ತೆರಡರ ಕೋರ್ಸೆರ ಜಾಗತಿಕ ಕೌಶಲ್ಯ ವರದಿಯಲ್ಲಿ ವಿಜ್ಞಾನದಲ್ಲಿ ಭಾರತದ ಪ್ರಾವೀಣ್ಯತೆಯು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೂವತ್ತೆಂಟು ಪ್ರತಿಶತದಿಂದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಪ್ಪತ್ತಾರು ಪ್ರತಿಶತದ ಅಷ್ಟು ಕುಸಿತಕ್ಕೆ ಕಾರಣವಾಗಿದೆ ಒಟ್ಟಾರೆ ಕೌಶಲ್ಯ ಪ್ರಾವೀಣ್ಯತೆಯ ವಿಷಯದಲ್ಲಿ ಭಾರತವು ಜಾಗತಿಕವಾಗಿ ಅರವತ್ತೆಂಟನೇ ಸ್ಥಾನ ಮತ್ತು ಏಷ್ಯಾದಲ್ಲಿ ಹತ್ತೊಂಬತ್ತನೇ ಸ್ಥಾನದಲ್ಲಿದೆ ಆದರೆ ಭಾರತವು ತನ್ನ ತಂತ್ರಜ್ಞಾನದ ಪ್ರಾವೀಣ್ಯತೆಯ ಮಟ್ಟವನ್ನು ಮೂವತ್ತೆಂಟು ಪ್ರತಿಶತದಿಂದ ನಲವತ್ತಾರು ಪ್ರತಿಶತಕ್ಕೆ ಸುಧಾರಿಸಿದೆ ಕೌಶಲ್ಯ ಪ್ರಾವೀಣ್ಯತೆಯ ವಿಷಯದಲ್ಲಿ ಪಶ್ಚಿಮ ಬಂಗಾಳ ಭಾರತೀಯ ರಾಜ್ಯಗಳಲ್ಲಿ ಮುಂಚೂಣಿಯಲ್ಲಿದೆ ಅತಿ ಹೆಚ್ಚು ನುರಿತ ಕಲಿತವರನ್ನು ಹೊಂದಿರುವಂತಹ ದೇಶ ಸ್ವಿಟ್ಜರ್ಲೆಂಡ್ ಆಗಿದೆ ನಂತರದ ಸ್ಥಾನದಲ್ಲಿ ಡೆನ್ಮಾರ್ಕ್ ಇಂಡೋನೇಷ್ಯಾ ಮತ್ತು ಬೆಲ್ಜಿಯಂ ರಾಷ್ಟ್ರಗಳಿವೆ ಪ್ರತಿ ವರ್ಷ ವಿಶ್ವ ಯೋಗ ದಿನವನ್ನು ಯಾವ ದೇಶವು ಮೊದಲು ಆಚರಿಸುತ್ತದೆ ವಿಚ್ ಈಸ್ ದಿ ಫಸ್ಟ್ ಕಂಟ್ರಿ ಟು ಸೆಲೆಬ್ರೇಟ್ ವರ್ಲ್ಡ್ ಯೋಗ ಡೇ ಎವ್ರಿ ಇಯರ್ ಉತ್ತರ ಆಪ್ಷನ್ ಎರಡು ದೇಶ ಸೂರ್ಯನು ವಿಶ್ವದಲ್ಲಿ ಮೊದಲು ಉದಯಿಸುವಂತಹ ಫಿಸಿಯಲ್ಲಿ ಹಾಗೂ ಆಸ್ಟ್ರೇಲಿಯಾದ ಬ್ರಿಸ್ಬೇನ್ನಲ್ಲಿ ಯೋಗ ದಿನಾಚರಣೆಗೆ ಆರಂಭಕ್ಕೆ ಶ್ರೀಕಾರವನ್ನು ಹಾಕಲಾಗುತ್ತದೆ ನಂತರ ಹೇಗೆ ಸೂರ್ಯ ಉದಯಿಸುತ್ತಾನೋ ಆಯಾ ದೇಶಗಳಲ್ಲಿ ಯೋಗ ದಿನಾಚರಣೆ ಸಾಗುತ್ತದೆ ದಿನದ ಕೊನೆಗೆ ಭಾರತೀಯ ಕಾಲಮಾನ ರಾತ್ರಿ ಹತ್ತು ಗಂಟೆಗೆ ಕೆನಡಾದ ಟೊರಂಟೊ ಹಾಗೂ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಯೋಗ ದಿನಾಚರಣೆಗೆ ಮಂಗಳ ಹಾಡಲಾಗುತ್ತದೆ ಇದೇ ಮೊದಲ ಬಾರಿಗೆ ಗಾರ್ಡಿಯನ್ ರಿಂಗ್ ಹೆಸರಿನಲ್ಲಿ ವಿಶ್ವ ಯೋಗ ದಿನವನ್ನು ಎಪ್ಪತ್ತೊಂಬತ್ತು ದೇಶಗಳಲ್ಲಿ ಆಚರಣೆ ಮಾಡಲಾಗಿದೆ ಎಸ್ಸಿಒ ಸದಸ್ಯ ರಾಷ್ಟ್ರಗಳಿಗೆ ಸಾಲಿಡ್ಯಾರಿಟಿ ಎರಡು ಸಾವಿರದ ಇಪ್ಪತ್ತ್ ಮೂರು ಹೆಸರಿನ ಜಂಟಿ ಗಡಿ ಕಾರ್ಯಾಚರಣೆಯನ್ನು ಆಯೋಜಿಸಲು ಇತ್ತೀಚೆಗೆ ಯಾವ ದೇಶ ಪ್ರಸ್ತಾಪಿಸಿದೆ ರೀಸೆಂಟ್ಲಿ ವಿಚ್ ಕಂಟ್ರಿ ಹ್ಯಾಸ್ ಪ್ರಪೋಸ್ಡ್ ಟು ಹೋಸ್ಟ್ ಎ ಜಾಯಿಂಟ್ ಬಾರ್ಡರ್ ಆಪರೇಷನ್ ನೇಮ್ಡ್ ಸಾಲಿಡ್ಯಾರಿಟಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಫಾರ್ ಎಸ್ಸಿಒ ಮೆಂಬರ್ ಕಂಟ್ರೀಸ್ ಇದರ ಉತ್ತರ ಆಪ್ಷನ್ ಮೂರು ಚೀನಾ ದೇಶ ಭಾರತ ಸೇರಿದಂತೆ ಶಾಂಘೈ ಸಹಕಾರ ಸಂಸ್ಥೆ ಎಸ್ಸಿಒಯ ಇತರ ಸದಸ್ಯ ರಾಷ್ಟ್ರಗಳು ಮುಂದಿನ ವರ್ಷ ಸದಸ್ಯ ರಾಷ್ಟ್ರಗಳ ಗಡಿ ಏಜೆನ್ಸಿಗಳಿಗಾಗಿ ಜಂಟಿ ಗಡಿ ಕಾರ್ಯಾಚರಣೆಯಾಗಿರುವಂತಹ ಸಾಲಿಡ್ಯಾರಿಟಿ ಎರಡು ಸಾವಿರದ ಇಪ್ಪತ್ತ್ ಮೂರನ್ನು ಆಯೋಜಿಸುವಂತಹ ಚೀನಾದ ಉಪಕ್ರಮವನ್ನು ಇತ್ತೀಚೆಗೆ ಬೆಂಬಲಿಸಿವೆ ಒ ಅಥವಾ ಶಾಂಘೈ ಕೋಆಪರೇಷನ್ ಆರ್ಗನೈಜೇಷನ್ ಇದು ಸ್ಥಾಪನೆಯಾಗಿದ್ದು ಎರಡು ಸಾವಿರದ ಒಂದು ಜೂನ್ ಹದಿನೈದರಂದು ಇದರ ಕೇಂದ್ರ ಕಚೇರಿ ಇರುವುದು ಬೀಜಿಂಗ್ನಲ್ಲಿ ಎಸ್ಸಿಒನ ಸದಸ್ಯ ರಾಷ್ಟ್ರಗಳು ಯಾವುದಂದರೆ ಚೀನಾ ಭಾರತ ಕಜಾಕಿಸ್ತಾನ್ ಕಿರ್ಗಿಸ್ತಾನ್ ರಷ್ಯಾ ಪಾಕಿಸ್ತಾನ್ ತಜಕಿಸ್ತಾನ್ ಮತ್ತು ಉಜ್ಬೇಕಿಸ್ತಾನ್ ಒಟ್ಟು ಎಂಟು ರಾಷ್ಟ್ರಗಳು ಎಸ್ಸಿಒನ ಸದಸ್ಯ ರಾಷ್ಟ್ರಗಳಾಗಿವೆ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಯಗ್ ಇನ್ ಎಗ್ ವಿದ್ಯಮಾನವು ಯಾವ ಜಾತಿಗೆ ಸಂಬಂಧಿಸಿದೆ ಎಗ್ಗಿನ್ ಇನ್ ಎಗ್ ಫೆನಾಮೆನಾ ವಿಚ್ ವಾಸ್ ಇನ್ ನ್ಯೂಸ್ ರೀಸೆಂಟ್ಲಿ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಸ್ಪೀಸೀಸ್ ಇರೋ ಉತ್ತರ ಆಪ್ಷನ್ ಒಂದು ಡೈನೋಸಾರ್ ಇತ್ತೀಚೆಗೆ ದೆಹಲಿ ವಿಶ್ವವಿದ್ಯಾನಿಲಯದ ಸಂಶೋಧಕರ ತಂಡವು ಪಳಿಯುಳಿಕೆಗೊಂಡಂತಹ ಡೈನೋಸಾರ್ ಮೊಟ್ಟೆಯೊಳಗೆ ಮತ್ತೊಂದು ಮೊಟ್ಟೆಯ ಗೂಡು ಕಟ್ಟುವಿಕೆಯನ್ನ ವಿದ್ಯಮಾನವನ್ನು ಕಂಡುಹಿಡಿದಿವೆ ಮೊಟ್ಟೆಯೊಳಗೆ ಮೊಟ್ಟೆ ಅಥವಾ ಎಗ್ಗಿನ್ ಎಗ್ಗಳು ಅಪರೂಪದ ವಿದ್ಯಮಾನ ಆಗಿದ್ದರೂ ಕೂಡ ಅವು ಈ ಮೊದಲು ಪಕ್ಷಿಗಳಲ್ಲಿ ಮಾತ್ರ ಕಂಡು ಬಂದಿದ್ದು ಇದೇ ಮೊದಲ ಬಾರಿಗೆ ಒಂದರಲ್ಲಿ ಕಂಡುಬಂದಿವೆ ಸೌರೋಪಾಡ್ ಕುಟುಂಬದ ಡೈನೋಸಾರ್ಗಳು ಭಾರತದ ಭೂಪ್ರದೇಶದಲ್ಲಿ ಲಕ್ಷಾಂತರ ವರ್ಷಗಳ ಹಿಂದೆ ವಾಸ ಮಾಡ್ತಾ ಇದ್ದಂತಹ ಮತ್ತು ವ್ಯಾಪಕವಾಗಿ ಹರಡಿರುವಂತಹ ಅತಿ ದೊಡ್ಡ ಭೂ ಪ್ರಾಣಿಗಳಲ್ಲಿ ಸೇರಿವೆ ಈ ಪ್ರಾಣಿಗಳ ಪಳಿಯುಳಿಕೆಗಳು ಗುಜರಾತ್ ಮಧ್ಯಪ್ರದೇಶ ಮತ್ತು ಮೇಘಾಲಯದಲ್ಲಿ ಕಂಡುಬಂದಿವೆ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಭಾರತೀಯ ಕ್ರಾಂತಿಕಾರಿಗಳ ಗ್ಯಾಲರಿ ಆಗಿರುವಂತಹ ಕ್ರಾಂತಿ ಗಾಥಾವನ್ನು ಉದ್ಘಾಟಿಸಲಾಗಿದೆ ರೀಸೆಂಟ್ಲಿ ಇನ್ ವಿಚ್ ಸ್ಟೇಟ್ ದಿ ಗ್ಯಾಲರಿ ಆಫ್ ಇಂಡಿಯನ್ ರೆವಲ್ಯೂಷನರೀಸ್ ಕಾರ್ಡ್ ಕ್ರಾಂತಿಗಾಥಾ ವಾಸ್ ಇದರ ಉತ್ತರ ಆಪ್ಷನ್ ಮೂರು ಮಹಾರಾಷ್ಟ್ರ ಪ್ರಧಾನಿ ಮೋದಿ ಇತ್ತೀಚೆಗೆ ಮುಂಬೈನ ರಾಜಭವನದಲ್ಲಿ ಭೂಗತ ಬ್ರಿಟಿಷರ ಕಾಲದ ಬಂಕರ್ನಲ್ಲಿ ಹೊಸದಾಗಿ ರಚಿಸಲಾಗಿರುವಂತಹ ಭಾರತೀಯ ಕ್ರಾಂತಿಕಾರಿಗಳ ಗ್ಯಾಲರಿಯಾಗಿರುವಂತಹ ಕ್ರಾಂತಿಗಾತ ಮತ್ತು ಮಹಾರಾಷ್ಟ್ರ ರಾಜ್ಯಪಾಲರ ಹೊಸ ನಿವಾಸ ಮತ್ತು ಕಚೇರಿಯಾಗಿರುವಂತಹ ಜಲಭೂಷಣ ಉದ್ಘಾಟಿಸಿದ್ದಾರೆ ಎರಡು ಸಾವಿರದ ಹದಿನಾರರಲ್ಲಿ ಅಂದಿನ ಮಹಾರಾಷ್ಟ್ರದ ರಾಜ್ಯಪಾಲ ಎನ್ ವಿದ್ಯಾಸಾಗರ್ ರಾವ್ ಅವರು ರಾಜಭವನದ ಕೆಳಗೆ ಈ ಬಂಕರ್ ಅನ್ನ ಪತ್ತೆ ಹಚ್ಚಿದರು ಮೊದಲನೆಯ ಮಹಾಯುದ್ಧದ ಮೊದಲು ನಿರ್ಮಿಸಲಾಗಿರುವಂತಹ ಇದನ್ನ ಬ್ರಿಟಿಷರು ಶಸ್ತ್ರಾಸ್ತ್ರಗಳು ಮತ್ತು ಮದ್ದು ಗುಂಡುಗಳ ಸಂಗ್ರಹಣೆಗಾಗಿ ಬಳಸ್ತಾ ಇದ್ರು ಕ್ರಾಂತಿಗಾತಾ ಗ್ಯಾಲರಿಯು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ನಡೆದಂತಹ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದಿಂದ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಮುಂಬೈನಲ್ಲಿ ನಡೆದಂತಹ ನೌಕಾದಂಗೆಯವರೆಗಿನ ಮಹಾರಾಷ್ಟ್ರದ ಅನೇಕ ಕ್ರಾಂತಿಗಳನ್ನು ಸ್ಮರಿಸುತ್ತದೆ ಪ್ರಧಾನಮಂತ್ರಿ ಆದಿ ಆದರ್ಶ ಗ್ರಾಮ ಯೋಜನೆ ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ ಪ್ರಧಾನಮಂತ್ರಿ ಆದಿ ಆದರ್ಶ ಗ್ರಾಮ ಯೋಜನಾ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಮಿನಿಸ್ಟ್ರಿ ಇದರ ಉತ್ತರ ಆಪ್ಷನ್ ಎರಡು ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಬುಡಕಟ್ಟು ಗ್ರಾಮಗಳ ತ್ವರಿತ ಅಭಿವೃದ್ಧಿಗಾಗಿ ಸರ್ಕಾರವು ಪ್ರಧಾನಮಂತ್ರಿ ಆದಿ ಆದರ್ಶ ಗ್ರಾಮ ಯೋಜನೆ ಎಂಬ ಯೋಜನೆಯನ್ನು ಪ್ರಾರಂಭಿಸಿದೆ ಅಂತ ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವ ಅರ್ಜುನ್ ಮುಂಡಾ ಇತ್ತೀಚೆಗೆ ತಿಳಿಸಿದ್ದಾರೆ ಬುಡಕಟ್ಟು ಹಳ್ಳಿಗಳ ಸರ್ವತೋಮುಖ ಅಭಿವೃದ್ಧಿಯನ್ನು ಖಚಿತಪಡಿಸಿಕೊಳ್ಳಲು ನಲವತ್ತೊಂದು ಸಚಿವಾಲಯಗಳ ವಿವಿಧ ಕಾರ್ಯಕ್ರಮಗಳನ್ನು ಒಟ್ಟುಗೂಡಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಗಮನದ ಕೊರತೆಯಿಂದ ಹಿಂದುಳಿದಿರುವಂತಹ ದೇಶದ ಇಂತಹ ದೂರದ ಮತ್ತು ಹಿಂದುಳಿದಂತಹ ಹಳ್ಳಿಗಳತ್ತ ಗಮನವನ್ನ ಹರಿಸಲಾಗುತ್ತದೆ ಜೂನ್ ಟೀನ್ ದಿನವನ್ನ ಯಾವ ದೇಶದಲ್ಲಿ ಆಚರಿಸಲಾಗುತ್ತದೆ ಜೂನ್ ಟೀಂತ್ ಡೇ ಈಸ್ ಸೆಲೆಬ್ರೇಟೆಡ್ ಇನ್ ವಿಚ್ ಕಂಟ್ರಿರೋ ಉತ್ತರ ಆಪ್ಷನ್ ಮೂರು ಅಮೆರಿಕದಲ್ಲಿ ಒಂದು ಸಾವಿರದ ಎಂಟುನೂರರ ದಶಕದಲ್ಲಿ ಅಮೆರಿಕದಲ್ಲಿ ಅಂತರ್ ಯುದ್ಧದ ನಂತರ ಗುಲಾಮಗಿರಿಯ ಅಂತ್ಯದ ಸ್ಮರಣಾರ್ಥವಾಗಿ ಆಫ್ರಿಕನ್ ಅಮೆರಿಕನ್ನರು ವಾರ್ಷಿಕವಾಗಿ ಜೂನ್ ಟೀಂತ್ ದಿನವನ್ನು ಆಚರಿಸಲಾಗುತ್ತದೆ ಕಳೆದ ವರ್ಷ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಜೂನ್ ಟೀಂತ್ ಜೂನ್ ಹತ್ತೊಂಬತ್ತನ್ನು ದೇಶದಲ್ಲಿ ರಜೆ ಅಂತ ಘೋಷಣೆ ಮಾಡಿದ್ದರು ಈ ದಿನವನ್ನು ವಿಮೋಚನೆ ಅಥವಾ ಎಮ್ಯಾನ್ಸಿಪೇಷನ್ ದಿನವೆಂದು ಸಹ ಆಚರಿಸಲಾಗುತ್ತದೆ ಅಮೆರಿಕದಲ್ಲಿ ಎಮ್ಯಾನ್ಸಿಪೇಷನ್ ಪ್ರೊಕ್ಲೇಮೇಷನ್ ಅಂದರೆ ಗುಲಾಮಗಿರಿಯ ಅಂತ್ಯ ಎಂದರ್ಥ ಒಂದರ ಕನ್ನಡ ಅಂತಾರಾಷ್ಟ್ರೀಯ ವಿಧವೆಯರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಜೂನ್ ಇಪ್ಪತ್ತ್ ಮೂರರಂದು ವಿಶ್ವ ಸಂಗೀತ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಜೂನ್ ಇಪ್ಪತ್ತೊಂದರಂದು ವಿಶ್ವ ಹೈಡ್ರೋಗ್ರಾಫಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಜೂನ್ ಇಪ್ಪತ್ತೊಂದರಂದು ಏರ್ ಇಂಡಿಯಾ ಇತ್ತೀಚೆಗೆ ಯಾವ ಸಂಸ್ಥೆಯನ್ನು ಸ್ವಾಧೀನಪಡಿಸಿಕೊಂಡಿದೆ ಏರ್ ಏಷ್ಯಾ ಇಂಡಿಯಾ ವಿಶ್ವ ಮಾನವತಾವಾದಿ ದಿನವನ್ನು ಆಚರಿಸಲಾಗುತ್ತದೆ ಜೂನ್ ಇಪ್ಪತ್ತೊಂದರಂದು ಇತ್ತೀಚೆಗೆ ಟರ್ಬನ್ ಡೇ ಆ್ಯಕ್ಟನ್ನು ಪಾಸ್ ಮಾಡಿದಂತಹ ದೇಶ ಯಾವುದು ಕೆನಡಾ ದೇಶ ವಿಶ್ವ ಒಂಟೆಗಳ ದಿನವನ್ನು ಆಚರಿಸಲಾಗುತ್ತದೆ ಜೂನ್ ಇಪ್ಪತ್ತೆರಡರಂದು ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಐ ಪಿ ಸಿ ಸೆಕ್ಷನ್ ಟು ನೈಂಟಿ ಫೈ ಎಲ್ಲ ಹೇಳುತ್ತದೆ ಧಾರ್ಮಿಕ ಭಾವನೆಗಳನ್ನು ಕೆರಳಿಸುವ ಕಾರ್ಯಗಳನ್ನು ನಿರ್ಬಂಧಿಸುತ್ತದೆ ಭಾರತದ ನಿರ್ಣಾಯಕ ಮಾಹಿತಿ ಮೂಲ ಸೌಕರ್ಯವನ್ನು ರಕ್ಷಿಸುವಂತಹ ಜವಾಬ್ದಾರಿಯನ್ನು ಯಾವ ಸರ್ಕಾರಿ ಸಂಸ್ಥೆ ಹೊಂದಿದೆ ಎನ್ ಸಿ ಡಬಲ್ ಐ ಸಿ ದಿ ನ್ಯಾಷನಲ್ ಕ್ರಿಟಿಕಲ್ ಇನ್ಫಾರ್ಮೇಷನ್ ಇನ್ಫ್ರಾಸ್ಟ್ರಕ್ಚರ್ ಪ್ರೊಟೆಕ್ಷನ್ ಸೆಂಟರ್ ನಿನ್ನೆ ಪ್ರಶ್ನೆಗಳಿಗೆ ಉತ್ತರಗಳು ಹದಿನಾಲ್ಕನೇ ಬ್ರಿಕ್ಸ್ ಶೃಂಗಸಭೆಯನ್ನು ಆಯೋಜನೆ ಮಾಡಿರುವಂತಹ ದೇಶ ಯಾವುದು ಚೀನಾ ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಜೂನ್ ಇಪ್ಪತ್ತ್ ಮೂರರಂದು ನಿಮಗಾಗಿ ಪ್ರಶ್ನೆಗಳು ಭಾರತದ ಮೊದಲ ಡಾರ್ಕ್ ಸ್ಕೈ ರಿಸರ್ವ್ ಎಲ್ಲಿ ಬರಲಿದೆ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಭಾರತೀಯ ಕ್ರಾಂತಿಕಾರಿಗಳ ಗ್ಯಾಲರಿ ಆಗಿರುವಂತಹ ಕ್ರಾಂತಿ ಗಾಥಾವನ್ನು ಉದ್ಘಾಟಿಸಲಾಗಿದೆ ಈ ಎರಡು ಪ್ರಶ್ನೆಗಳಿಗೆ ಸರಿಯಾಗಿರುವಂತಹ ಉತ್ತರವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ನೋಡೋಣ ಎಷ್ಟು ಜನ ಆಕ್ಟಿವ್ ಆಗಿ ನಿಮ್ಮ ಉತ್ತರಗಳನ್ನು ಕಮೆಂಟ್ ಮೂಲಕ ಕೊಡ್ತಿರಂತ ಆಮೇಲೆ ಸ್ಮಾರ್ಟ್ ಸಿಟಿ ಸರ್ಕಲ್ ನ ಅಂಚೆ ಮೂಲಕ ಪಡಿಬೇಕಂದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ವಾಟ್ಸಪ್ ಮಾಡೋ ಮೂಲಕ ಅಂಚೆ ಮೂಲಕ ನಿಮ್ಮ ಮ್ಯಾಗ್ಝಿನ್ಗಳನ್ನು ಮನೆ ಬಾಗಿಲಿಗೆ ಪಡಿಬಹುದಾಗಿದೆ ಆಮೇಲೆ ಇನ್ನೊಂದು ಮಹತ್ವ ಮಾಹಿತಿಯನ್ನು ಗಮನಿಸಿ ಇನ್ಮುಂದೆ ಮೆಗಾ ಬುಕ್ಗಳು ಮಾರುಕಟ್ಟೆಗೆ ಬರೋದಿಲ್ಲ ಕೇವಲ ಈ ಒಂದು ಹಳೆಯ ಮೆಗಾ ಬುಕ್ಕನ್ನು ಖರೀದಿ ಮಾಡಬಹುದು ಆಮೇಲೆ ಪ್ರತಿ ತಿಂಗಳು ಮ್ಯಾಗ್ಝಿನ್ಗಳು ಮಾರುಕಟ್ಟೆಯಲ್ಲಿ ಲಭ್ಯ ಇರುತ್ತೆ ನಮಗೆ ಕಾಲಾವಕಾಶದ ಕೊರತೆ ಇರುವುದರಿಂದ ಇನ್ಮೇಲೆ ಮೆಗಾ ಬುಕ್ಗಳು ಮಾರುಕಟ್ಟೆಯಲ್ಲಿ ಬರೋದಿಲ್ಲ ಹೀಗಾಗಿ ಎರಡು ಸಾವಿರದ ಇಪ್ಪತ್ತೊಂದರ ವಾಲ್ಯೂಮ್ ಟು ಅಂತ ಏನಿದೆ ಈ ಒಂದು ಮೆಗಾ ಬುಕ್ ಅನ್ನು ನೀವು ಸದ್ಯಕ್ಕೆ ಪೋಸ್ಟ್ ಮೂಲಕ ತರಿಸಿಕೊಳ್ಳಬಹುದು ಕೆಲವೇ ಕಾಪಿಗಳು ಕೆಲವೇ ಪ್ರತಿಗಳು ಅಂಚೆ ಮೂಲಕ ಲಭ್ಯ ಇರುತ್ತೆ ಇನ್ನು ಮುಂದೆ ಈ ಒಂದು ಮೆಗಾ ಪುಸ್ತಕಗಳು ಪ್ರಿಂಟ್ ಆಗುವುದಿಲ್ಲ ಯಾಕಂದರೆ ಸಮಯದ ಕೊರತೆ ಇರುವುದರಿಂದ ಇವುಗಳನ್ನು ಪ್ರಿಂಟ್ ಮಾಡೋಕೆ ಆಗ್ತಾ ಇಲ್ಲ ಪ್ರತಿ ತಿಂಗಳು ಮ್ಯಾಗ್ಝಿನ್ಗಳು ಮಾರುಕಟ್ಟೆಗೆ ಬರ್ತಾ ಇರುತ್ತವೆ ಅದನ್ನು ನೀವು ಖರೀದಿ ಮಾಡಬಹುದಾಗಿದೆ ಧನ್ಯವಾದ